सितंबर को हमारे देश के वजीर आजम प्रधानमंत्री जनाब नरेंद्र मोदी साहब का जन्म दिवस है। इस देश के अंदर पहली बार हो रहा है जब किसी प्रधानमंत्री के जन्मदिन के अवसर पर अजमेर शरीफ दरगाह की जो बड़ी देग है उसके अंदर सेवा के रूप में बड़ी देग का तकसीम किया जाएगा। इदे सितंबर 17ने तारीखो ಪ್ರಧಾನಿ ಮೋದಿಯವರು ತಮ್ಮ 74ನೇ ಜನ್ಮ ದಿನಾಚರಣೆಯನ್ನ ಆಚರಿಸಿಕೊಳ್ತಾ ಇದ್ದಾರೆ. ಪ್ರತಿ ಬಾರಿಯೂ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ, ಆದ್ರೆ ಈ ಸಲ ಒಂದು ವಿಶೇಷತೆ ಇದೆ. ಅದೇನಂತಂದ್ರೆ, ಪ್ರಧಾನಿ ಮೋದಿಯವರ ಹುಟ್ಟುಹಬ್ಬವನ್ನ ಇನ್ನಷ್ಟು ವಿಶೇಷವನ್ನಾಗಿ ಮಾಡುವುದಕ್ಕೆ ಬಿಜೆಪಿ ಮತ್ತು ಮೋದಿ ಅಭಿಮಾನಿಗಳು ಒಂದು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಅದೇನಂದ್ರೆ, ಐತಿಹಾಸಿಕ ಹಿನ್ನೆಲೆಯುಳ್ಳ ರಾಜಸ್ಥಾನದ ಅಜ್ಮೇರ್ನಲ್ಲಿರೋ ಸೂಫಿ ಸಂತ ಖ್ವಾಜಾ ಮೊಯಿಯುದ್ದೀನ್ ಶಿಸ್ತಿಯ ದರ್ಗಾ ಆಡಳಿತ ಮಂಡಳಿ ದಾಸೋಹದ ಮೂಲಕ ಪ್ರಧಾನಿಗಳ ಜನ್ಮ ದಿನವನ್ನ ಆಚರಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ರಾಜಸ್ಥಾನದ ಹೃದಯ ಭಾಗದಲ್ಲಿರೋ ಅಜ್ಮೀರ್ ಶರೀಫ್ನ ಖ್ವಾಜಾ ಮೊಯಿನ್ ಉದ್ದೀನ್ ಶಿಸ್ತಿಯ ದರ್ಗಾ ಖ್ವಾಜಾ ಮೊಯಿನ್ ಉದ್ದೀನ್ ಶಿಸ್ತಿಯ ಪವಿತ್ರ ದರ್ಗಾದ ಸ್ಥಳ. ಇಲ್ಲಿಗೆ ಎಲ್ಲಾ ಜಾತಿಗಳ ಕೋಟಿಗಟ್ಟಲೆ ಭಕ್ತರು ಭೇಟಿ ಕೊಡ್ತಾರೆ. ಪ್ರಪಂಚದಾದ್ಯಂತ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಇಲ್ಲಿಗೆ ಬಂದು ಹರಕೆ ಹೊತ್ಕೊಳ್ತಾರೆ. ಪ್ರಧಾನಿ ಮೋದಿಯವರು ಕೂಡ ಚುನಾವಣೆಗೂ ಮುಂಚೆ ಅಜ್ಮೀರ್ ದರ್ಗಾಗೆ ಭೇಟಿ ಕೊಟ್ಟು ಚಾದರ ಹೊದಿಸಿ ಹರಕೆ ಹೊತ್ಕೊಂಡಿದ್ರು. ಈ ದರ್ಗಾಗೆ ಕೇವಲ ಮುಸ್ಲಿಮರು ಮಾತ್ರ ಅಲ್ಲ, ಬೇರೆ ಬೇರೆ ಧರ್ಮೀಯರು ಹಿಂದೂಗಳು ಕೂಡ ಭೇಟಿ ಕೊಟ್ಟು ತಮ್ಮ ಆಸೆ ಹರಕೆಗಳನ್ನ ಇಲ್ಲಿಗೆ ಸಲ್ಲಿಸ್ತಾರೆ. ಸೆಪ್ಟೆಂಬರ್ 17ಕ್ಕೆ 4,000 ಕೆಜಿ ಸಸ್ಯಾಹಾರಿ ಲಂಗಾರ್ ಭೋಜನವನ್ನ ರೆಡಿ ಮಾಡಿ ಅದನ್ನ ಭಕ್ತರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ದರ್ಗಾದ ಪ್ರಮುಖರು ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಮೋದಿಯವರ ಜನ್ಮದಿನದಂದು ಸಸ್ಯಾಹಾರಿ ಊಟವನ್ನ ವಿತರಣೆ ಮಾಡಲಾಗುತ್ತೆ ಅಂತ ಗದ್ದಿ ನಶೀನ್ ದರ್ಗಾ ಅಜ್ಮೀರ್ ಶರೀಫ್ನ ಪ್ರಮುಖ ಸೈಯದ್ ಅಫ್ಸಾನ್ ಚಿಸ್ತಿ ಹೇಳಿದ್ದಾರೆ. ಅಜ್ಮೀರ್ ದರ್ಗಾ ಶರೀಫ್ನ ಐತಿಹಾಸಿಕ ಹಾಗೂ ವಿಶ್ವವಿಖ್ಯಾತ ಬಿಗ್ ಶಾಹಿ ದೇಗ್ನ ಸೇವಾ ಪಕ್ವಾಡಾದ ಸಂಯೋಗದ ಜೊತೆಗೆ ಊಟವನ್ನ ಆಯೋಜನೆ ಮಾಡಲಾಗುತ್ತೆ. ಇದು ಸುಮಾರು 550 ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಪದ್ಧತಿ ಅಂತ ಅಫ್ಸಾನ್ ಚಿಸ್ತಿ ಹೇಳಿದ್ದಾರೆ. ಹಾಗೆ ಪ್ರಧಾನಿಯವರ ಜನ್ಮದಿನದ ಪ್ರಯುಕ್ತ ವಿವಿಧ ಸೇವಾ ಕಾರ್ಯಗಳು ದೇಶಾದ್ಯಂತ ನಡೆಯುತ್ತೆ. ನಾವು 4,000 ಕೆಜಿ ಸಸ್ಯಾಹಾರಿ ಊಟವನ್ನ ತಯಾರಿ ಮಾಡಿ ಅದನ್ನ ಹಂಚ್ತೀವಿ. ಇದರಲ್ಲಿ ಅನ್ನ, ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಖಾದ್ಯಗಳು ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಆಚರಣೆಯ ಬಗ್ಗೆ ದರ್ಗಾದ ಗಡ್ಡಿ ನಾಶಿನ್ ಸೈಯದ್ ಅಫ್ಯಾನ್ ಚಿಸ್ತಿ ಅವರು ಮಾತನಾಡಿ, ಪಿಎಂ ಮೋದಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೇಶದ ಅನೇಕ ಕಡೆ ಧಾರ್ಮಿಕ ಸ್ಥಳಗಳಲ್ಲಿ ಸೇವಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಇಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಇದರೊಂದಿಗೆ ನಮ್ಮ ಸುತ್ತಮುತ್ತಲಿನ ಗುರುಗಳು ಬಡವರಿಗೆ ಸೇವೆ ರೂಪದಲ್ಲಿ ಆಹಾರವನ್ನ, ಅಂದ್ರೆ ಲಂಗರ್ ಅಂತ ಅವ್ರು ಕರೀತಾರೆ ಇದನ್ನ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಪ್ರಧಾನಮಂತ್ರಿಗಳ ದೀರ್ಘಾಯುಷ್ಯಕ್ಕೂ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತೆ ಅಂತ ಅಫ್ಸಾನ್ ಚಿಸ್ತಿ ಹೇಳಿದ್ದಾರೆ. ಅಜ್ಮೀರ್ ಶರೀಫ್ ಚಿಸ್ತಿ ಫೌಂಡೇಶನ್ ಮತ್ತು ಇಂಡಿಯನ್ ಮೈನಾರಿಟಿ ಫೌಂಡೇಶನ್ ಸಸ್ಯಾಹಾರಿ ಊಟದ ಖರ್ಚು ವೆಚ್ಚವನ್ನ ವಹಿಸಿಕೊಳ್ಳುತ್ತೆ. ಲಂಗರ್ ವ್ಯವಸ್ಥೆಯನ್ನ ಶಿಸ್ತುಬದ್ಧವಾಗಿ ನಡೆಸಲಾಗುತ್ತೆ. ದರ್ಗಾಗೆ ಬರುವ ಸಾವಿರಾರು ಭಕ್ತಾದಿಗಳಿಗೆ ಊಟವನ್ನ ಬಡಿಸಲಾಗುತ್ತೆ ಅಂತ ದರ್ಗಾ ಪ್ರಕಟಣೆ ತಿಳಿಸಿದೆ. ಇನ್ನು ಈ ದರ್ಗಾದಲ್ಲಿರೋ ಬಿಗ್ ಶಾಹಿ ದೆಗ್ ವಿಶ್ವ ಪ್ರಸಿದ್ಧ ಐತಿಹಾಸಿಕ ಅಡುಗೆ ಪಾತ್ರೆ, ಇದು 4,000 ಕೆಜಿಯಷ್ಟು ಆಹಾರ ತಯಾರಿಸೋ ಸಾಮರ್ಥ್ಯವನ್ನ ಹೊಂದಿದೆ. ಸಾಮೂಹಿಕ ಭೋಜನಕ್ಕಾಗಿ ಅನೇಕ ಶತಮಾನಗಳಿಂದ ಈ ಪಾತ್ರೆಯನ್ನ ಅಲ್ಲಿ ಬಳಸಲಾಗ್ತಾ ಇದೆ. ಈ ಅಡುಗೆ ಪ್ರಕ್ರಿಯೆ ರಾತ್ರಿಯಿಡೀ ಸಾಗುತ್ತೆ. ಈ ವೇಳೆ ರಾತ್ರಿಯಿಡೀ ಭಕ್ತರು ಮತ್ತು ಸ್ವಯಂ ಕಾರ್ಯಕರ್ತರು ಪ್ರಾರ್ಥನೆ ಮತ್ತು ದೇವರ ಸ್ಮರಣೆ ಗೀತೆಗಳಾದ ನಾಟ್ಸ್, ಮಂಕ್ವಾತ್, ಕ್ವಾಲಿಸ್ಗಳನ್ನ ಹಾಡಿಕೊಂಡು ಅಡುಗೆ ಮಾಡ್ತಾರೆ ಅಂತ ದರ್ಗಾದ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಪ್ರಧಾನಿ ಮೋದಿಯವರ ಈ ಹುಟ್ಟುಹಬ್ಬವನ್ನ, ಅಂದ್ರೆ 74ನೇ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಮೋದಿ ಅಭಿಮಾನಿಗಳು ಹಾಗೆ ಬಿಜೆಪಿ ಈ ತರದ ಒಂದು ತಯಾರಿಯನ್ನ ಮಾಡಿಕೊಂಡಿದೆ. ಅದರಲ್ಲೂ ಅನೇಕರು ಮೋದಿಯನ್ನ ಮುಸ್ಲಿಂ ವಿರೋಧಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅಂಥವ್ರಿಗೆ ಈ ವಿಚಾರ ನಿಜಕ್ಕೂ ಒಂದ್ ರೀತಿ ಶಾಕಿಂಗ್ ಅಂತಾನೆ ಅನ್ನಿಸಬಹುದು. ಹಾಗೆ ಇದರ ಮಧ್ಯೆ ಇನ್ನೊಂದು ವಿಚಾರ ಮುನ್ನೆಲೆಗೆ ಬರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಹಾಗೆ ಬೇರೆ ಬೇರೆ ಪಕ್ಷದ ನಾಯಕರು ಪ್ರಧಾನಿ ಮೋದಿಯವರು 75 ವರ್ಷ ದಾಟಿದ ಮೇಲೆ ರಾಜಕಾರಣದಿಂದ ದೂರ ಉಳಿತಾರೆ, ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಈಗ ಸೆಪ್ಟೆಂಬರ್ 17ಕ್ಕೆ 74 ವರ್ಷ ಆಗುತ್ತೆ. ಅದರ ನೆಕ್ಸ್ಟ್ ಇಯರ್ 75 ತುಂಬಿದ ಮೇಲೆ
ನಿಜಕ್ಕೂ ಮೋದಿಯವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಗೊಂದಲ ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಯಾಕಂದ್ರೆ 75 ವರ್ಷ ದಾಟಿದ ನಾಯಕರನ್ನ ಸಕ್ರಿಯ ರಾಜಕಾರಣದಿಂದ ದೂರ ಇಡೋ ಪರಿಪಾಠ ಬಿಜೆಪಿಯಲ್ಲಿದೆ. ಇಂಥವರಲ್ಲಿ ಕೆಲವರನ್ನ ಮಾರ್ಗದರ್ಶಕ ಮಂಡಳಿಯ ಸದಸ್ಯರನ್ನಾಗಿ ಕೂಡ ಮಾಡಲಾಗಿದೆ. ಅಂದ್ರೆ 75 ವರ್ಷ ತುಂಬಿದ ಮೇಲೆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಬೇಕು ಅನ್ನುವಂತಹ ನಿಯಮ ಇದೆ ಅನ್ನೋದನ್ನ ಬಿಜೆಪಿ ಏನು ನೇರವಾಗಿ ಎಲ್ಲೂ ಹೇಳ್ಕೊಂಡಿಲ್ಲ. ಆದ್ರೆ 2014 ನಂತರ ಬಿಜೆಪಿ ಇಂಥ ಒಂದು ಮಂಡಳಿಯನ್ನ ಸ್ಥಾಪಿಸಿದೆ. ಆ ಮೂಲಕ ಹಿರಿಯರಿಗೆ ರಾಜಕಾರಣದಿಂದ ಗೇಟ್ ಪಾಸ್ ಕೊಡುತ್ತೆ ಅನ್ನೋ ಮಾತಿದೆ. ಆದ್ರೆ ಪ್ರಧಾನಿ ಮೋದಿಯವರ ವಿಚಾರದಲ್ಲಿ ಬಿಜೆಪಿ ಇಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ಬರುತ್ತೆ ಅಂದ್ರೆ ಅದನ್ನ ಸ್ವಲ್ಪ ಒಪ್ಕೊಳ್ಳೋದು ಕಷ್ಟಾನೆ. ಈ ಹೇಳಿಕೆ ಮುನ್ನೆಲೆಗೆ ಬಂದ್ಮೇಲೆ ಈಗಾಗಲೇ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು. ಇನ್ನು 1 ವರ್ಷ ಆದ್ಮೇಲೆ ಮೋದಿಯವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ. ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಕೂಡ ಹೇಳಿದ್ರು, ಮುಂದಿನ ಪ್ರಧಾನಮಂತ್ರಿ ಅಮಿತ್ ಶಾ ಆಗ್ತಾರೆ, ಮೋದಿಯವರು ಶೀಘ್ರದಲ್ಲೇ ರಾಜೀನಾಮೆ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಇದೆಲ್ಲದಕ್ಕೂ ಕೂಡ ಅಮಿತ್ ಶಾ ಉತ್ತರ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ಮೋದಿ ರಾಜೀನಾಮೆಯನ್ನ ಕೊಡೋದಿಲ್ಲ, ಈ ಅವಧಿ ಮುಗಿದ್ಮೇಲೆ ಮುಂದಿನ ಅವಧಿಗೂ ಕೂಡ ಮೋದಿಯೇ ಪ್ರಧಾನಿ ಆಗ್ತಾರೆ ಅನ್ನೋ ಮಾತನ್ನ ಹೇಳಿ ಇದೆಲ್ಲದಕ್ಕೂ ಕೂಡ ಒಂದ್ ರೀತಿ ಫುಲ್ ಸ್ಟಾಪ್ ಇಟ್ಟಿದ್ರು. ಇನ್ ಕೆಲವರು ಜ್ಯೋತಿಷಿಗಳು ಕೂಡ ಒಂದ್ ಮಾತನ್ನ ಹೇಳಿದ್ರು, ಮೋದಿ ಅವರಿಗೆ 74 ತುಂಬಿ 75 ಆದ್ಮೇಲೆ ವೈರಾಗ್ಯ ಬರುತ್ತೆ, ಅವರು ರಾಜಕೀಯದಿಂದ ನಿವೃತ್ತಿ ಹೊಂತಾರೆ, ರಾಜೀನಾಮೆಯನ್ನು ಕೂಡ ಕೊಡ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಅದೆಲ್ಲವೂ ನಿಜ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಸದ್ಯಕ್ಕಂತೂ ಬಿಜೆಪಿ ಈಗ ಮೋದಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿದೆ. ಹಾಗಾಗಿನೇ ದರ್ಗಾದಲ್ಲಿ ಈ ಸಲ ಮೋದಿಯವರ ಹುಟ್ಟುಹಬ್ಬದ ಆಚರಣೆಗಾಗೇನೆ 4,000 ಕೆಜಿ ಆಹಾರವನ್ನ ತಯಾರು ಮಾಡಿ ಅದನ್ನ ಭಕ್ತರಿಗೆ, ದರ್ಗಾದವರಿಗೆ, ಅಕ್ಕಪಕ್ಕ ಇರುವಂತಹ ಬಡವರಿಗೆಲ್ಲ ಹಂಚೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಇದಕ್ಕೆ ದರ್ಗಾ ಆಡಳಿತ ಮಂಡಳಿ ಕೂಡ ಸಕಾರಾತ್ಮಕವಾಗಿ ಸಹಕರಿಸ್ತಾ ಇರೋದ್ರಿಂದ ನಿಜಕ್ಕೂ ಈ ಸಲ ಅಂತೂ ಮೋದಿಯ ಬರ್ತ್ಡೇ ಸಖತ್ ವಿಶೇಷವಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು 74 ತುಂಬಿದ ಮೇಲೆ ಮೋದಿಯವರ ರಾಜಕೀಯ ನಡೆ, ರಾಜಕೀಯ ಹಾದಿ ಹೇಗಿರಬಹುದು, ಇದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜೀನಾಮೆಯ ಒತ್ತಡ ಏನಾದರೂ ಕೇಳ್ಬರುತ್ತಾ? ಯಾಕಂದ್ರೆ ಈಗ ಕೇಂದ್ರದಲ್ಲಿ ಇರೋದು ಬಹುಮತ ಪಡೆದುಕೊಂಡಿರೋ ಬಿಜೆಪಿ ಸರ್ಕಾರ ಅಲ್ಲ, ಎನ್ಡಿಎ. ಬೇರೆ ಬೇರೆ ಪಕ್ಷಗಳ ಸಹಕಾರದಿಂದ ಎನ್ಡಿಎ ಮೈತ್ರಿಕೂಟದಿಂದ ಅಧಿಕಾರದಲ್ಲಿರುವಂತಹ ಸರ್ಕಾರ. ಸಾಕಷ್ಟು ಏರುಪೇರುಗಳು, ಕೆಲವೊಂದಿಷ್ಟು ಬದಲಾವಣೆಗಳು ಕೂಡ ಆಗೋ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಯಾವುದೇ ನಿರ್ಧಾರವನ್ನ ಪರಿಪೂರ್ಣವಾಗಿ ಬಿಜೆಪಿ ಒಂದೇ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಒಂದ್ ರೀತಿ ಮೋದಿ ಸಂದಿಗ್ಧ ಪರಿಸ್ಥಿತಿಯಲ್ಲಿರೋದಂತೂ ಕೂಡ ಸತ್ಯ. ಆದ್ರೆ ಈ ವಿಚಾರಗಳು ಅವರಿಗೆ ಮಾನಸಿಕವಾಗಿ ಒಂದ್ ರೀತಿ ಪ್ರೆಷರ್ ಆಗಿ ಪರಿಣಾಮ ಉಂಟು ಮಾಡಬಹುದಾ? ಇದರಿಂದ ಏನಾದರೂ ಮೋದಿಯವರು ರಾಜೀನಾಮೆ ನಿರ್ಧಾರವನ್ನ ಮಾಡಬಹುದಾ, ರಾಜಕೀಯ ವೈರಾಗ್ಯವನ್ನ ಪಡೆದುಕೊಳ್ಬಹುದಾ? ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ہمارے دیش کے وزیر اعظم پردھان منتری جناب نریندر مودی صاحب کا جنم دیوس ہے. ان کے اس جنم دیوس کے موقع پر پورے دیش میں جو بڑے بڑے دھارمک استھل ہیں ان کے اوپر سیوا کے کاریکرم کیے جائیں گے. اسی کے تحت اجمیر درگاہ شریف میں جو بڑی دیگ ہے, یعنی جو پوری وشو کی سب سے بڑی دیگ کہلاتی ہے اور سب سے بڑی ہانڈی مانی جاتی ہے, جس میں پچھلے 550 سال سے شاکاہاری لنگر آج تک تقسیم ہوتا چلے آ رہا ہے, اس کا پورا انتظام اور دیکھ رہے جو ہماری خدام خواجہ صاحب کی جماعت ہے, ہماری جو خدام کمیونٹی ہے وہ کرتی ہے اور اسی کی جانب سے وہ لنگر تقسیم کیا جاتا ہے. یہ ایسا اس دیش کے اندر پہلی بار ہو رہا ہے جب کسی پردھان منتری کے جنم دن کے اوسر پر اجمیر شریف درگاہ کی جو بڑی دیگ ہے اس کے اندر سیوا کے روپ میں بڑی دیگ کا لنگر تقسیم کیا جائے گا. اور یہ جو دیگ ہے اس کے اندر ہم آگامی 17th September کو 4,000 کلو شاکاہاری بھوجن, جس میں چاول ہوگا, اصلی گھی ہوگا, ڈرائی فروٹس ہوں گے, اور اس کا ہم لنگر بنا کر یہاں جو ڈیووٹیز ہیں غریب نواز کے ان کے اندر بھی تقسیم کریں گے. ساتھ ہی جو ہمارے یہاں کے آس پاس کے جو غربا لوگ ہیں, غریب جماعت ہیں, ان کو بھی لنگر سیوا کے روپ میں خدمت خلق کے تحت تقسیم کیا جائے گا.